ನಮಸ್ಕಾರ. ನಮಸ್ತೆ. ಹೆಂಗಿದೆ ಊಟ? ಊಟ ಎಲ್ಲ ಚೆನ್ನಾಗಿದೆ. ತುಂಬ ಟೇಸ್ಟ್ ಆಗಿದೆ. ಎಷ್ಟು ವರ್ಷದಿಂದ ಬರ್ತಾ ಇಲ್ಲಿಗೆ? ಮೂರು ವರ್ಷದಿಂದ ಬರ್ತಾ ಇದ್ದೀನಿ. ಮೂರು ವರ್ಷದಿಂದ ಬರ್ತಾ ಇದ್ದೀರಾ? ಇವತ್ತು ಹೆಂಗ್ ಓದೈತೆ ನಿಮಗೆ ಗೌಡ್ರ ಮನೇಲಿ ಆಫರ್ ಇದೆ ಅಂತ? ಯೂಟ್ಯೂಬಲ್ಲಿ ಕೆಲವೊಂದು ವಿಡಿಯೋಸ್ ಅಪ್ಲೋಡ್ ಆಗಿದೆ, ಅದು ನೋಡಿದ್ರೆ ಆಫರ್ ಇದೆ ಅಂತ ಗೊತ್ತಾಯ್ತು. ಸೊ ಹಂಗಾಗಿ ಊಟ ಮಾಡೋಣ ಅಂತ ಬಂದು. ಆಫರ್ ತುಂಬ ಚೆನ್ನಾಗಿದೆ. ಅಪ್ಪು ಬಾಸ್ ಬರ್ತಾರೆ ಸ್ಪೆಷಲ್ಲು, ಇವತ್ತು ಆಫರ್ ಕೊಟ್ಟಿದ್ದಾರೆ. ಹಂಗಾಗಿ ಗೊತ್ತಾಯ್ತು ಬಂದು. ಥ್ಯಾಂಕ್ ಯು ಸರ್. ಹಲೋ ಸರ್, ನಮಸ್ಕಾರ. ಹೇಳಿ ಬ್ರದರ್. ಏನು ಆಫರ್ ಇವತ್ತೆಲ್ಲ ಆಫರ್ ಮಾಡಿದ್ದೀರಾ ಅಪ್ಪು ಸರ್ ಬರ್ತಡೇಗೆ? ಏನು ಸ್ಪೆಷಲ್, ಏನು ಸ್ಪೆಷಲ್ ಆಫರ್ ಕೊಟ್ಟಿದ್ದೀರಾ ಇವತ್ತು ಎಲ್ಲರಿಗೂ? ಬ್ರದರ್, ನಮ್ಮದು ಇವತ್ತು ಅಪ್ಪು ಸರ್ ಬರ್ತಡೇ ಇರೋದ್ರಿಂದ ಚಿಕನ್ ಬಿರಿಯಾನಿ 99 ರುಪೀಸ್ ಮಾಡಿದ್ದೀವಿ. ನಮ್ಮದು ಚಿಕನ್ ಬಿರಿಯಾನಿ ಬಂದು 130 ರುಪೀಸ್ ಇದೆ ಪ್ರೈಸು. ಸೊ ಅಪ್ಪು ಬರ್ತಡೇಗೋಸ್ಕರ ಇವತ್ತು 99 ರುಪೀಸ್ ಮಾಡಿದ್ದೀವಿ ಬ್ರದರ್. ಕಸ್ಟಮರ್ ಊಟ ಮಾಡ್ತಾಯಿದ್ದಾರೆ. ಆವಾಗಲೇ ಮಾತಾಡ್ಸೋಣ ಅಂತ ಅಂದ್ಕೊಂಡೆ. ಫುಲ್ ಕ್ರೌಡ್ ಇತ್ತು, ಮಾತಾಡ್ಬೇಕಾಗಿಲ್ಲ, ಕ್ಯಾಶಲ್ಲಿ ಇದ್ರಿ ನೀವು. ಅದಕ್ಕೋಸ್ಕರ ಟೈಮ್ ಬಿಡಲಿ ಅಂತ ವೇಟ್ ಮಾಡಿ ಹಿಂಗೆ ನಿಮ್ಮ ಜೊತೆ ಮಾತಾಡೋಣ ಅಂತ ಕೂತಿದ್ದೀನಿ. ಇಲ್ಲ ಬ್ರದರ್, ಇವತ್ತು ಬಿರಿಯಾನಿ 99 ರುಪೀಸ್ ಮತ್ತು ನಮ್ಮದು ಶುಕ್ರವಾರ ಬ್ರದರ್. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾಟಕಲ್ ಊಟ, ಜನ ಮುದ್ದೆ ಊಟಕ್ಕೆ, ಮಟನ್ ಊಟಕ್ಕೆ, ಹಾಗೂ ಬಿರಿಯಾನಿ ಕ್ರೌಡು, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ತುಂಬ ಜನ ಬರ್ತಿದ್ದಲ್ಲ. ಸೊ ನಾನು ಫ್ರೆಂಡ್ಸ್ ಎಷ್ಟೋ ಜನ ಬಂದಿದ್ದಾರೆ ಇವತ್ತು, ಅವ್ರದ್ದು ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಿ. ಆದರೂ ಮತ್ತೆ ಸ್ಪೆಷಲ್ ಏನು, ಏನು ಸ್ಪೆಷಲ್ ಇದೆ, ಏನು ಸ್ಪೆಷಲ್ ಮಾಡ್ತೀರಾ ನೀವು ಡೈಲಿ? ಅದು ಡೈಲಿ ಸ್ಪೆಷಲ್ ಅಂತ ಏನಿಲ್ಲ, ಮಾಡೋದೆಲ್ಲ ಸ್ಪೆಷಲೇ. ಮೇಯ್ನಾಗಿ ಏನು ಸ್ಪೆಷಲ್ ಅಂತ? ನಮ್ಮದು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಮತ್ತು ಈಗ ಗುರುವಾರ ಮತ್ತು ಶನಿವಾರ ಕಾಪ ಮಾಡಿದ್ದೀವಿ. ಮತ್ತು ಹೋಟ್ಲು 2 ವರ್ಷದ ಹೊಸ ಹೋಟ್ಲು 2 ವರ್ಷದ ಆ್ಯನಿವರ್ಸರಿ ಪ್ರಯುಕ್ತ ಭಾನುವಾರ ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೆ ಬೈ ಒನ್ ಗೆಟ್ ಒಂದು ಚಿಕನ್ ಬಿರಿಯಾನಿ ಕೊಡ್ತಾ ಇದ್ದೀವಿ. ಸರ್ ಬರ್ಡೇಗೆ 99 ರುಪೀಸ್ ಬಿರಿಯಾನಿ ಕೊಡ್ತಾ ಇದ್ದೀವಿ. ಲಾಸ್ಟ್ ಟೈಮು ಕ್ರಾಂತಿ ಫಿಲಮ್ ಪ್ರಮೋಷನ್ ಮಾಡಿ 99 ರುಪೀಸ್ ಕೊಟ್ಟಿದ್ವು, ಒಳ್ಳೆ ರೆಸ್ಪಾನ್ಸ್ ಇತ್ತು. ಇವತ್ತು ಒಳ್ಳೆ ರೆಸ್ಪಾನ್ಸ್ ಇದೆ ನೋಡಿ. ಟೈಮ್ ಆಲ್ರೆಡಿ 5 ಗಂಟೆ ಆಗಿದೆ, ನಾನು ಊಟ ಮಾಡಿದ್ದೆ, ಈಗ ಊಟ ಮಾಡ್ತಾ ಇದ್ದೀನಿ. ಈ ಊಟ ಮಾಡೋದು ಸರ್ ಮಾಡಬೇಕು, ನೆಕ್ಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿರಿಯಾನಿ ಟೇಸ್ಟ್ ಮಾಡಿದ್ದೀರಾ ನೀವು? ಇಲ್ಲ ಸರ್, ಮಾಡಬೇಕು ಅಂತಲೇ ಬಂದಿದ್ದೀವಿ. ಸರ್ ಸ್ವಲ್ಪ ಬಿರಿಯಾನಿ ಮಾಡಿ ಅವರಿಗೆ ಸ್ವಲ್ಪ ಟೇಸ್ಟ್ ಮಾಡಲಿ ಸರ್. ಬಿರಿಯಾನಿ ಟೇಸ್ಟ್ ಮಾಡಿ ತುಂಬ ಕೊಡಿ, ಕಸ್ಟಮರ್ ರಿವ್ಯೂ ಕೇಳಿ. ಥ್ಯಾಂಕ್ ಯು ಸರ್. ನನ್ನೇನು ತೋರಿಸ್ಬಿಡ ಕೂಡ ಟೇಸ್ಟ್ ಮಾಡಿ. ರೀಸೆಂಟಾಗಿ ಪಾರ್ಟಿ ಶೆಟ್ಗೆ ಊಟ ಕಳಿಸಿದ್ರೆ ಕಂಪೌಂಡ್ ಸೆಟ್ ಆಗಿದ್ರು.